ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರೇ ಹಾಗೂ ಮುಳ್ಳುಬಾಗಿಲಿನ ಎಲ್ಲ ಸಜ್ಜನ ನಾಗರಿಕ ಬಂಧುಗಳು ಸ್ವರಾಜ್ಯ 75 ರ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕರಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ಅದರ ಹಿನ್ನೆಲೆಯನ್ನ ತಿಳ್ಕೊಳ್ಳುವಂತದ್ದು ಬಹುಶಃ ನಮ್ಮೆಲ್ಲರ ಕರ್ತವ್ಯವೇ ಆಗಿದೆ ಅಂತ ಭಾವಿಸಿ ಇವತ್ತು ಆ ಒಂದು ಸಣ್ಣ ಮೆಲುಕನ್ನ ಹಾಕುವ ದೃಷ್ಟಿಯಿಂದ ನಾವು ಇವತ್ತು ಸೇರಿದ್ದೇವೆ ಸಾಧಾರಣವಾಗಿ ಯಾವುದೇ ದೇಶ ಅದು ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದ್ರೆ ದೀರ್ಘಕಾಲ ಅಲ್ಲಿನ ಸಮಾಜ ಬಾಳಿ ಬದುಕಬೇಕಾದ್ರೆ ಅದಕ್ಕೊಂದು ಭದ್ರವಾದಂತಹ ಬುನಾದಿ ಅಥವಾ ಒಂದು ಹಿನ್ನೆಲೆ ಒಂದು ಪರಂಪರೆ ಇದು ಬೇಕಾಗುತ್ತೆ ಯಾವ ಸಮಾಜಕ್ಕೆ ಅಂತ ಒಂದು ಹಿನ್ನೆಲೆ ಇರುತ್ತೆ ಅಂತ ಒಂದು ಪರಂಪರೆ ಇರುತ್ತೆ ಆ ಸಮಾಜಗಳು ಪ್ರಪಂಚದಲ್ಲಿ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕಿ ಬಾಳೋದನ್ನು ನಾವು ಕಾಣ್ತೇವೆ ಭಾರತೀಯರಾದ ನಮಗೂ ಕೂಡ ಆತರದ ಒಂದು ಸೌಭಾಗ್ಯ ಅಂದ್ರೆ ನಮ್ಮ ಪರಂಪರೆಯನ್ನು ನಮ್ಮ ಪೂರ್ವಜರನ್ನು ನಮ್ಮ ಇತಿಹಾಸವನ್ನು ನಮ್ಮ ಸಂಸ್ಕೃತಿಯನ್ನು ಇದೆಲ್ಲವನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಒಂದು ಅವಕಾಶ ಭಾರತೀಯರಿಗೆ ನಮಗಿದೆ ಭಾರತ ಯಾವಾಗ ಹುಟ್ಟಿತು ಅಂತ ಕೇಳಿದ್ರೆ ಬಹುಶಃ ಯಾರಿಗೂ ಉತ್ತರ ಗೊತ್ತಿಲ್ಲ ಯಾಕೆಂದ್ರೆ ತೀರಾ ಇತ್ತೀಚಿಂದು ಅಂತ ನಾವು ಹೇಳುವ ಮಹಾಭಾರತ ಯುದ್ಧ ನಡೆದು ಸುಮಾರು 5120 ವರ್ಷ ಕಳೆದಿದೆ ಅಂದ್ರೆ ಅದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮ್ಮ ಒಟ್ಟು ಇತಿಹಾಸದಲ್ಲಿ ಗಮನಿಸಿದ್ರೆ ಬಹಳ ಇತ್ತೀಚಿಂದು ಅದೇ 5000 ವರ್ಷ ಆಗಿದೆ ಇನ್ನೂ ಹಿಂದಿನ ರಾಮಾಯಣ ಎಷ್ಟು ವರ್ಷ ಆಗಿರಬಹುದು ಗೊತ್ತಿಲ್ಲ ಅದನ್ನು ಇಷ್ಟೇ 1000 ವರ್ಷ ಆಗಿದೆ ಅಂತ ಹೇಳೋದು ಬಹಳ ಕಷ್ಟ ಆದರೆ ರಾಮಾಯಣ ನಡೆದಿದೆ ನಮ್ಮಲ್ಲಿ ಯುಗದ ಕಲ್ಪನೆ ಇದೆ ಈಗ ಕಲಿಯುಗದಲ್ಲಿ ದಿವಿದಕ್ಕೂ ಹಿಂದೆ ದ್ವಾಪರ ತ್ರೇತ ಕೃತಯುಗ ಇದು 28ನೇ ಚತುರ್ಯುಗ ಈ ಮನ್ವಂತರದಲ್ಲಿ ಹೀಗೆಲ್ಲ ಬರುತ್ತೆ ಇದು ಎಲ್ಲ ಹಿಂದೆ ಹೋಗ್ತಿದ್ದಾಗೂ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ರಾಜರು ಪುರಾಣಗಳು ಅದನ್ನು ಪುರಾಣ ಅಂತ ಕರಿತೀವಿ ಇನ್ನು ಹಿಂದೆ ರಾಮಾಯಣಕ್ಕಿಂತ ಹಿಂದೆ ಹೋದರೆ ಸಾಧಾರಣ ಅದನ್ನು ಪುರಾಣ ಅಂತ ಹೇಳ್ತಾರೆ ಈ ತರದ ಪುರಾಣಗಳು ನಮ್ಮ ದೇಶದಲ್ಲಿ ಸಿಗುತ್ತೆ ಮತ್ತು ಈ ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ನಾವು ಗಮನಿಸಿದ್ರೆ ಅಲ್ಲಿ ಬಹಳ ಪ್ರಮುಖವಾಗಿ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ ಯಾರನ್ನು ನಾವಿವತ್ತು ಸ್ಮರಿಸ್ತೀವಿ ನೆನಪಿಟ್ಕೊಂಡಿದ್ದೀವಿ ಯಾರ ಹೆಸರನ್ನು ಇವತ್ತು ಪುನಃ ಪುನಃ ಹೇಳ್ತೀವಿ ಅದು ರಾಮ ಇರಬಹುದು ಕೃಷ್ಣ ಇರಬಹುದು ಹರಿಶ್ಚಂದ್ರ ಇರಬಹುದು ಯಾರನ್ನೇ ನಾವು ತಗೊಂಡ್ರು ಇವರೆಲ್ಲರೂ ಕೂಡ ಒಂದು ಮೌಲ್ಯಕ್ಕೋಸ್ಕರ ಬದುಕಿದವರು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟ ಬಂದರೂ ಕೂಡ ಉದಾಹರಣೆಗೆ ನಾವು ಹರಿಶ್ಚಂದ್ರನ ಕಥೆಯನ್ನು ಕೇಳ್ತೀವಿ ಮಹಾತ್ಮ ಗಾಂಧಿಯವರು ಕೂಡ ಅದರಿಂದ ಬಹಳ ಪ್ರಭಾವವನ್ನು ಪಡೆದವರು ಸತ್ಯ ಎನ್ನುವ ಮೌಲ್ಯವನ್ನು ಅವನು ಬಿಡಲಿಲ್ಲ ಸ್ವತಃ ತನ್ನ ಹೆಂಡತಿಯನ್ನು ಮಕ್ಕಳನ್ನು ತ್ಯಜಿಸ್ಬೇಕಾಗಿ ಬಂದ್ರು ಮಾರಬೇಕಾಗಿ ಬಂದ್ರು ಅವನು ಆ ಮೌಲ್ಯವನ್ನು ಬಿಡಲಿಲ್ಲ ಯಾರೋ ಒಬ್ಬ ಅಗಸ ಹೇಳಿದ ಮಾತಿಗೆ ಏನು ಅಷ್ಟು ಗಂಭೀರವಾಗಿ ತಗೊಳ್ಬೇಕು ಅಂತ ರಾಮ ಯೋಚನೆ ಮಾಡಲಿಲ್ಲ ಒಬ್ಬ ರಾಜ ಆದವನು ರಾಜಧರ್ಮ ಪಾಲಿಸಬೇಕು ಯಾರು ಅವನ ಬಗ್ಗೆ ಬೊಟ್ಟು ಮಾಡಬಾರದು ಅನ್ನುವ ಒಂದು ರಾಜನ ಧರ್ಮ ಇದೆಯಲ್ಲ ಅದನ್ನು ಪಾಲಿಸ್ಲಿಕ್ಕೋಸ್ಕರ ರಾಮ ಹೆಂಡತಿಯನ್ನು ಕಾಡಿ ಕಳಿಸ್ತಾನೆ ದ್ಯೂತದಲ್ಲಿ ಮೋಸ ನಡೆದಿದೆ ಅಂತ ಗೊತ್ತಿದ್ರು ದ್ಯೂತಕ್ಕೆ ಪಣವಾಗಿಟ್ಟ ಮೇಲೆ ಮತ್ತೆ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಧರ್ಮರಾಯ ರಾಜ್ಯವನ್ನು ಎಲ್ಲವನ್ನು ಬಿಟ್ಟುಕೊಡ್ಬೇಕಾಗತ್ತೆ ಅಂದ್ರೆ ಈ ಮೌಲ್ಯ ಇದೆಯಲ್ಲ
ಅದಕ್ಕೋಸ್ಕರ ನಮ್ಮ ಜೀವನಕ್ಕಿಂತ ಆ ಮೌಲ್ಯ ದೊಡ್ಡದು, ನಮ್ಮ ಜೀವನಕ್ಕಿಂತ ಸಮಾಜ ದೊಡ್ಡದು, ದೇಶ ದೊಡ್ಡದು. ಅನೇಕ ಕ್ರಾಂತಿಕಾರಿಗಳು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ, ನಮಗೆ ಗೊತ್ತಿದೆ. ಆ ಥರದ ಕ್ರಾಂತಿಕಾರಿಗಳಲ್ಲಿ ಖುದೀರಾಮ್ ಬೋಸ್ ಅಂತ ಹೇಳುವನೊಬ್ಬ. ಅವನನ್ನು ಕೇಳಿದ್ರು, ನಿಂದು ಕೊನೆ ಆಸೆ ಏನು ಅಂತ. ಅವನು ಏನು ಹೇಳಬೇಕು, ಕೊನೆಯ ಆಸೆ ಏನಿಲ್ಲ, ತಕ್ಷಣ ನನ್ನನ್ನು ಆದಷ್ಟು ಬೇಗ ತಡ ಮಾಡಿಬಿಡಿ, ನೇಣಿಗೆ ಹಾಕಿ. ಯಾಕೆಂದರೆ ಪುನಃ ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟಿ ಬಂದು ಬ್ರಿಟಿಷರ ವಿರುದ್ಧ ಹೋರಾಡಬೇಕು. ನಾನು ಗಡಿಬೇಡಿ ಅವನಿಗೆ ಪುನಃ ನಾನೇನೋ ಮಾಡಬೇಕು, ಅಯ್ಯಯ್ಯೋ ಏನು ಆಸ್ತಿನೇ ಮಾಡಿಲ್ಲ, ಏನು ಮಾಡಿಲ್ಲ, ಅಯ್ಯೋ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅವನು ಕೇಳಲಿಲ್ಲ. ಯಾವ ಊರು ನೋಡಲಿಲ್ಲ, ಏನು ಹೋಗಲಿಲ್ಲ ಅಂತ ಹೇಳಿ ಪುನಃ ಅವಸರ. ಯಾಕೆಂದರೆ ಪುನಃ ನಾನು ಹುಟ್ಟು ಬರ್ತೀನಿ, ಈ ದೇಶಕ್ಕೋಸ್ಕರನೇ ಕೆಲಸ ಮಾಡುವನು ನಾನು. ಈ ಥರದ ಒಂದು ಮಹಾಪುರುಷರು ಯಾರು ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಬಲಿದಾನ ಮಾಡಿದ್ರು, ಹೋರಾಟ ಮಾಡಿದ್ರು, ಆ ಥರದವರ ದೊಡ್ಡ ಒಂದು ಪರಂಪರೆ ನಮ್ಮ ದೇಶದಲ್ಲಿದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಒಂದು ನಾಗರಿಕತೆ, ನಾಗರಿಕತೆ ಅಂದರೆ ಸಿವಿಲೈಸ್ಡ್ ಸುಸಂಸ್ಕೃತವಾದ ಒಂದು ಸಮಾಜ. ಪ್ರಪಂಚದ ಬೇರೆ ದೇಶಗಳಲ್ಲಿ ಇನ್ನೂ ಬಟ್ಟೆ ಹಾಕಲಿಕ್ಕೆ ಗೊತ್ತಿಲ್ಲದ ಅಥವಾ ಒಂದು ಸಂಸ್ಕೃತಿ ಅನ್ನುವಂಥದ್ದೇ ವಿಕಾಸ ಆಗಿರದೇ ಇದ್ದಂತಹ ಸಂದರ್ಭದಲ್ಲೂ ಭಾರತದಲ್ಲಿ ಒಂದು ಸುಸಂಸ್ಕೃತವಾದ ಸಮಾಜ ಇತ್ತು. ಆದ್ದರಿಂದ ನಮ್ಮ ರಾಷ್ಟ್ರ ಭಾರತ ಅಂತ ಹೇಳುವಂಥದ್ದು ಇದು ಯಾವಾಗಿಂದ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅಷ್ಟು ಹಳೆ ಹಳೆಯ ಕಥೆಗಳು, ಇತಿಹಾಸ ನಮಗೆ ಸಿಗುತ್ತೆ. ಅದು ನಮ್ಮ ಹೆಮ್ಮೆ. ಇಂತಹ ಒಂದು ಸಭ್ಯ ಸಮಾಜ, ಸುಸಂಸ್ಕೃತವಾದ ಸಮಾಜ ಪರಕೀಯರ ದಾಳಿಗೆ ತುತ್ತಾಗಬೇಕಾಯಿತು. ಭಾರತದ ನಾಗರಿಕತೆ ಹೇಗೆ ಪ್ರಾಚೀನ ನಾಗರಿಕತೆನೋ ಅದೇ ರೀತಿ, ಅಷ್ಟು ಪ್ರಾಚೀನ ಅಲ್ಲದೇ ಇದ್ದರೂ ಅಂತೂ ಪ್ರಾಚೀನ ಸುಸಂಸ್ಕೃತ ನಾಗರಿಕತೆಗಳು ಪ್ರಪಂಚದಲ್ಲಿ ಬೇರೆನೂ ಇತ್ತು. ಅಂದರೆ ಇಡೀ ಪ್ರಪಂಚ ಹೆಚ್ಚು ಕಡಿಮೆ ಈ ರೀತಿಯ ಒಂದು ಭಾರತೀಯ, ಇವತ್ತು ಯಾವುದನ್ನು ನಾವು ಭಾರತೀಯ ಸಂಸ್ಕೃತಿ ಅಂತ ನಮಗೆ ಕಾಣುತ್ತೋ ಆ ಥರ ಸಂಸ್ಕೃತಿನೇ ಇದ್ದಂತಹ ಬೇರೆ ಬೇರೆ ಸಮಾಜಗಳು ಇತ್ತು. ನಾವು ಇಂಕಾನೋ ಮಾಯನ್ ನಾಗರಿಕತೆನೋ ಗ್ರೀಸು ಇತ್ಯಾದಿ ಬೇರೆ ಬೇರೆ ಕೇಳಿದ್ರು ಹೆಚ್ಚು ಕಡಿಮೆ ಈ ರೀತಿಯ ಒಂದು ಕಲ್ಪನೆಗಳಿದ್ದಂತಹ ಸಮಾಜಗಳಿತ್ತು. ಆದರೆ ಇವತ್ತು ಅದು ಯಾವುದೂ ಇಲ್ಲ. ಯಾಕಿಲ್ಲ? ಈ ಥರ ಆಕ್ರಮಣಗಳು ನಡೆದಾಗ ಅದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ವಿಫಲ ಆದ ಕಾರಣದಿಂದ ಬೇರೆ ಯಾವ ನಾಗರಿಕತೆಗಳು, ಪ್ರಾಚೀನ ನಾಗರಿಕತೆಗಳು ಇವತ್ತು ಉಳ್ಕೊಂಡಿಲ್ಲ. ಭಾರತದಲ್ಲಿ ಮಾತ್ರ ಅದಿದೆ. ಹಾಗಾದರೆ 1947ರಲ್ಲಿ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯ ಅಥವಾ ಸ್ವರಾಜ್ಯ ಇದು ಎಷ್ಟು ವರ್ಷದ ಹೋರಾಟದ ಫಲ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಬಹುಶಃ ಕ್ರಿಸ್ತಪೂರ್ವದ ಕಾಲದಲ್ಲೂ ಕೂಡ, ಅಂದರೆ ಅಲೆಕ್ಸಾಂಡರ್ ಇರಬಹುದು, ಅದಕ್ಕೂ ಮೊದಲಿನ ಪರ್ಷಿಯನ್ರು ಈಜಿಪ್ಷಿಯನ್ರು ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಕೂಡ ಭಾರತೀಯ ರಾಜರು ಅದನ್ನು ಸಮರ್ಥವಾಗಿ ತಡೆದಿದ್ದಾರೆ. ಅಲೆಕ್ಸಾಂಡರ್ನ ಕಥೆಯನ್ನು ನಾವೆಲ್ಲ ಓದಿದ್ದೀವಿ. ಅವನ ಸೈನಿಕರಿಗೆ ಮನೆ ನೆನಪಾಯಿತು, ಹೆಂಡತಿ ಮಕ್ಕಳು ನೆನಪಾಯಿತು ಅಂತ. ಯಾಕೆ ನೆನಪಾಯಿತು? ಯಾಕೆಂದರೆ ಪುರೂರವನ್ ಸೈನ್ಯನೋ ಅಷ್ಟಕನ್ ಸೈನ್ಯನೋ, ಅಂದರೆ ಈಗಿನ ಪಂಜಾಬ್ ಪ್ರಾಂತ ಏನಿದೆ, ಪಾಕಿಸ್ತಾನ ಪಂಜಾಬ್ ಪ್ರಾಂತ, ಅಲ್ಲಿಗೆ ಬರಬೇಕಾದ್ರೆ ಕೇವಲ 17,000 ಸೈನಿಕರು, ಯಾರು ಬದುಕುಳಿಲಿಲ್ಲ ಭಾರತೀಯ ಸೈನಿಕರು. ಹಾಗಂತ ಯಾರೂ ಬೆನ್ ತೋರಿಸಿ ಹೋಗಲಿಲ್ಲ. ಎಷ್ಟು ಪರಾಕ್ರಮದಿಂದ ಹೋರಾಡಿದ್ರು ಅಂದರೆ ಅಲೆಕ್ಸಾಂಡರ್ನ ಸೈನ್ಯಕ್ಕೆ ಈ 17,000 ಸೈನಿಕರ ಶೌರ್ಯ ಇಷ್ಟು ಇದ್ರೆ ಇನ್ನು ಮಗಧದಲ್ಲಿರುವ 500,000 ಸೈನಿಕರನ್ನು ನಾವು ಎದುರಿಸಿ ಬದುಕಿ ಬರುವುದು ಹೇಗೆ ಅನ್ನೋದು ಬಹಳ ದೊಡ್ಡ ಚಿಂತೆ ಶುರುವಾಯಿತು. ಯಾವಾಗಲೂ ನಮಗೆ ಸಂತೋಷ ಇದ್ದಾಗ ಮನೆ ನೆನಪಾಗಲ್ಲ, ಸ್ವಲ್ಪ ಸಮಸ್ಯೆ ಬಂದಾಗ ಅಮ್ಮನೋ ಅಕ್ಕನೋ ಅಣ್ಣನೋ ಹೆಂಡತಿಯೋ ಯಾರೋ ನೆನಪಾಗ್ತಾರೆ. ಪೆಟ್ಟು ಬೀಳಲಿಕ್ಕೆ ಶುರುವಾದಾಗ ಇವರಿಗೆ ಮನೆ ನೆನಪಾಗ್ಲಿಕ್ಕೆ ಶುರುವಾಯಿತು. ಆ ಥರದ ಶೌರ್ಯ ಭಾರತದಲ್ಲಿ ಇದ್ದದ್ರಿಂದ ಅಲೆಕ್ಸಾಂಡರ್ ವಾಸ್ತವವಾಗಿ ಇವತ್ತಿನ ನಮ್ಮ ಭಾರತ ಏನಿದೆ ಆ ಭಾಗಕ್ಕೆ ಬರಲೇ ಇಲ್ಲ. ಪಂಜಾಬಿಂದ ವಾಪಸ್ ಹೋಗಬೇಕಾಯಿತು, ವಾಪಸ್ ಅವನ ಊರಿಗೆ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಹೀಗೆ 1,000+ ಜನ
ಸೈನಿಕರಿರಬಹುದು ರಾಜರಿರಬಹುದು ಈ ರಾಷ್ಟ್ರದ ರಕ್ಷಣೆಗೋಸ್ಕರ ಹೋರಾಡಿದ್ರಿಂದ ಇದು ನಾನು ಹೇಳ್ತಾ ಇರೋದು ಬಹಳ ಹಳೆ ಕಥೆ ಹೋರಾಡಿದ್ರಿಂದ ಭಾರತೀಯ ಸಂಸ್ಕೃತಿ ನಮ್ಮ ನಾಗರಿಕತೆ ಅಂತ ಹೇಳೋದು ಇವತ್ತಿನವರೆಗೂ ಜೀವಂತವಾಗಿ ಉಳಿದುಕೊಂಡು ಬಂದಿದೆ ಅದಾದ ಮೇಲೆ ಗ್ರೀಕರು ಗ್ರೀಕರಾದ ಮೇಲೆ ಹೂಣರು ಶಕರು ಎಲ್ಲ ಬರ್ತಾರೆ ಅವರನ್ನು ಎಲ್ಲ ಉದಾಹರಣೆಗೆ ನಮ್ಮ ಕರ್ನಾಟಕದವನೇ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳುವನು ಶಕರನ್ನು ಸೋಲಿಸ್ತಾನೆ ಉತ್ತರದಲ್ಲಿ ವಿಕ್ರಮಾದಿತ್ಯ ಸೋಲಿಸ್ತಾನೆ ಶಕರನ್ನು ನಿಯಂತ್ರಣದಲ್ಲಿ ಇಟ್ಕೊಡ್ತಾನೆ ಅಳಿದುಳಿದವರು ಅವರು ಭಾರತೀಯರಾಗಿ ಹೋಗ್ತಾರೆ ಹೂಣರದ್ದು ಹೆಚ್ಚು ಕಮ್ಮಿ ಇದೇ ಕಥೆ ಈ ರೀತಿ ಕ್ರಿಸ್ತಪೂರ್ವದಿಂದಲೇ ಆರಂಭವಾದ ಆಕ್ರಮಣ ಸಮರ್ಥವಾದ ರಾಜರ ನೇತೃತ್ವದಿಂದಾಗಿ ಅದು ಯಾವುದೂ ಸಫಲ ಆಗಲಿಲ್ಲ ಹೆಚ್ಚು ಕಾಲ ಭಾರತವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಅವರಿಗೆ ಯಾರಿಗೂ ಆಗಲಿಲ್ಲ 712ರಲ್ಲಿ ಬಹುಶಃ ಮೊಹಮ್ಮದ್ ಬಿನ್ ಕಾಸಿಂ ಬಂದ ಮೇಲೆ ಸುಮಾರು 275-280 ವರ್ಷ ಬೇರೆ ಯಾರೂ ಅರಬ್ ರಾಜರು ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಿಡಲಿಲ್ಲ ಅಫ್ಘಾನಿಸ್ತಾನದಲ್ಲೇ ಅವರನ್ನು ತಡೀತಾ ಇದ್ರು ಈಗಿನ ಬಲೂಚಿಸ್ತಾನ ಅದಕ್ಕೆ ಬಲೂಕಸ್ತಾನ ಅಂತ ಬಲೂಕ ಅಂದರೆ ಕರಡಿ ಬಲೂಕಸ್ತಾನ ಅಂತ ಹೇಳ್ತಾ ಇದ್ರು ಅಲ್ಲಿನೇ ತಡಿತಾ ಇದ್ರು ಅಲ್ಲಿಂದ ಮುಂದೆ ಈಗಿನ ಅಫ್ಘಾನಿಸ್ತಾನ ಪಾಕಿಸ್ತಾನ ಪ್ರದೇಶ ಅಲ್ಲಿಂದ ಮುಂದೆ ಯಾರಿಗೂ ಬರಲಿಕ್ಕಾಗಲಿಲ್ಲ ಆಮೇಲೆ ಬಂದವನು ಗಜ್ನಿ ಮೊಹಮ್ಮದ್ ಬಹುಶಃ 1025 ಈ ಸಂದರ್ಭ ಸುಮಾರು 270-280 ವರ್ಷ ಅಲ್ಲೇ ಎದುರಿಸಿದ್ದಾರೆ ಅವನು ಬಂದಮೇಲೆ ಮತ್ತೆ ಪುನಃ 150 ವರ್ಷ ಗೋರಿ ಮೊಹಮ್ಮದ್ ಬರಬೇಕಾದ್ರೆ ಯಾವ ಅರಬ್ಬಿನ ರಾಜ ವಂಶಗಳು ಬಾಕಿ ಪ್ರದೇಶವನ್ನು ಎಷ್ಟು ವೇಗವಾಗಿ ತಲುಪಿದ್ವು ಆಕ್ರಮಣ ಮಾಡಿ ವಶಪಡಿಸಿಕೊಂಡು ಭಾರತವನ್ನು ಅಷ್ಟು ವೇಗವಾಗಿ ಅಷ್ಟು ಸುಲಭವಾಗಿ ವಶಪಡಿಸಿಕೊಳ್ಳಿಕ್ಕಾಗಲಿಲ್ಲ ಯಾಕೆಂದರೆ ನಮ್ಮ ಶೌರ್ಯ ಪರಂಪರೆ ಅಷ್ಟು ಬಲಿಷ್ಠವಾಗಿತ್ತು ಅಷ್ಟು ಹೆಮ್ಮೆಯ ಒಂದು ಶೌರ್ಯದ ಪರಂಪರೆ ಭಾರತದ್ದು ಅದಾದಮೇಲೆ ಬಾಬರ್ ಇಂದ ಪ್ರಾರಂಭ ಆದಂತಹ ಮೊಘಲ್ ಇತಿಹಾಸವನ್ನು ನಾವು ಕೇಳ್ತೀವಿ ಔರಂಗಜೇಬ್ ಕಾಲ ಆಗಿದ್ದು 1707ರಲ್ಲಿ ಅದಕ್ಕೂ ಮೊದಲೇ ಮಲ್ಲಿಕಾಫರ್ ಇತ್ಯಾದಿಗಳ ಕಾರಣದಿಂದ ನಮ್ಮ ದಕ್ಷಿಣದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಎಲ್ಲ ಪತನ ಆದಮೇಲೆ ಬಹಳ ಮುಖ್ಯವಾದ ಒಂದು ಘಟನೆ ನಡೆಯುತ್ತೆ ಹೊಯ್ಸಳರ ಪದಚ್ಯುತ ರಾಜ ಮುಮ್ಮಡಿ ವೀರಬಲ್ಲಾಳನ ನೇತೃತ್ವದಲ್ಲಿ ತಿರುವಣ್ಣಾಮಲೈಯಲ್ಲಿ ಒಂದು ಸಭೆ ಆಗುತ್ತೆ ಆ ಸಭೆಯಲ್ಲಿ ಏನು ನಿರ್ಣಯ ಅಂದರೆ ಹೆಚ್ಚು ಕಡಿಮೆ ಭಾರತದ ಎಲ್ಲ ಭಾಗಗಳು ವಿದೇಶಿ ಆಕ್ರಮಣಕಾರರ ಆಳ್ವಿಕೆಗೆ ಒಳಪಟ್ಟದ್ರಿಂದ ಪುನಃ ಭಾರತೀಯ ರಾಜರ ಕೈಗೆ ಇದನ್ನು ತರುವುದು ಹೇಗೆ ಸಮರ್ಥವಾಗಿ ಇದನ್ನು ಮಾಡಬಹುದಾದವರು ಯಾರು ಆ ಚರ್ಚೆ ನಡೆದು ಹಕ್ಕಬುಕ್ಕರ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಅದರ ನಿರ್ಣಯದ ಅನುಗುಣವಾಗಿ ನಡೆಯುತ್ತೆ ಅದಕ್ಕೆ ವಿದ್ಯಾರಣ್ಯರ ಮಾರ್ಗದರ್ಶನ ಇರುತ್ತೆ ಮಠದ ಸಂಪತ್ತನ್ನು ಕೂಡ ದಾನ ಮಾಡಿ ಕೋಟೆ ಕೊತ್ತಲ ನಿರ್ಮಾಣ ಆಗುತ್ತೆ ಸೈನ್ಯ ಕಟ್ತಾರೆ ವಿಜಯನಗರ ಸಾಮ್ರಾಜ್ಯ ಪುನಃ ಒಂದು 300 ವರ್ಷ ನಮ್ಮ ದೇಶಕ್ಕೆ ರಕ್ಷಣೆ ಕೊಡುತ್ತೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನಂತಹ ರಾಜರು ಸುಮಾರು 15 ವರ್ಷ ಬರೀ ಯುದ್ಧನೇ ಮಾಡ್ತಾನೆ ಸತತವಾಗಿ 40 ಯುದ್ಧ ಮಾಡ್ತಾನೆ ಒಂದರಲ್ಲೂ ಸೋಲಲ್ಲ ಇಷ್ಟು ಪರಾಕ್ರಮಿಗಳು ಇದ್ದದ್ರಿಂದ ಇವತ್ತು ನಾವು ಇಲ್ಲಿ ಕೂತಿ ಮಾತಾಡುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತಿದ್ದೆ ಆಮೇಲೆ ಒಂದು ರೀತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಮೇಲೆ ಸಮರ್ಥ ರಾಮದಾಸರ ಆದಿಯಾಗಿ ಎಲ್ರಿಗೂ ಬಹಳ ಒಂದು ನಿರಾಶೆ ವಾತಾವರಣ ಯಾಕೆಂದರೆ ಭಾರತೀಯ ರಾಜರು ಸಮರ್ಥರಾದವರು ಯಾರೂ ಇಲ್ಲ ಆವಾಗ ಶಿವಾಜಿ ಬರ್ತಾನೆ ಶಿವಾಜಿ ಒಂದು ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅದೊಂದು 300 ವರ್ಷ ಹೆಚ್ಚು ಕಮ್ಮಿ 1845ರಲ್ಲೇನೋ ಮರಾಠ ಯುದ್ಧದಲ್ಲಿ ಅಂತಿಮವಾಗಿ ಮರಾಠರು ಸೋಲ್ಬೇಕಾಗತ್ತೆ ಹೆಚ್ಚು ಕಮ್ಮಿ ಒಂದು 300 ವರ್ಷ ಶಿವಾಜಿ ಸ್ಥಾಪನೆ ಮಾಡಿದ ಸಾಮ್ರಾಜ್ಯ ಭಾರತಕ್ಕೆ ರಕ್ಷಣೆ ಕೊಡುತ್ತೆ ಈ ರೀತಿ ಯಾಕೆ ನಮ್ಮ ಸಂಸ್ಕೃತಿ ಉಳಿತು ಅಂತ ಕೇಳಿದರೆ ಈ ಥರ ಸಾವಿರಾರು ಜನ ರಾಜರು ಅದು ಪೃಥ್ವಿರಾಜ ಚೌಹಾಣ್ ಇರಬಹುದು ಅಥವಾ ಅಸ್ಸಾಮಿನ ಚಿತ್ರಧ್ವಜ ಸಿಂಹ ಇರಬಹುದು ರಜಪುತ್ರ ಇರಬಹುದು ನಮ್ಮ ಇನ್ಯಾರೇ ರಾಜರಿರಬಹುದು ಎಲ್ಲರ ಗುರಿ ಇದ್ದದ್ದು ಭಾರತವನ್ನು ವಿದೇಶಿ ಆಕ್ರಮಣಕಾರರಿಂದ ಮುಕ್ತಗೊಳಿಸಬೇಕು ಅದು ಸ್ವಾತಂತ್ರ್ಯ ಹೋರಾಟನೇ ಅನೇಕ ಬಾರಿ ನಾವು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದಾಗ 1757ರ ಪ್ಲಾಸಿ ವಾರ್ ಅಲ್ಲಿಂದ ಬ್ರಿಟಿಷರಿಗೆ ಭಾರತ ಹೋಯಿತು ಅಲ್ಲಿಂದ ನಂತರ ಅದಕ್ಕಿಂತ ಮುಂಚೆ ನಡೆದದ್ದು ಏನು ಹಾಗಾದರೆ ಅದು ಸ್ವಾತಂತ್ರ್ಯ ಹೋರಾಟನೇ 1947ರಲ್ಲಿ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯ
ಅದು 200 ವರ್ಷದ ಹೋರಾಟದ ಫಲ ಅಲ್ಲ 1000 ವರ್ಷದ ಹೋರಾಟದ ಫಲ ಅಥವಾ ಹೆಚ್ಚು ಕಮ್ಮಿ 2000 ವರ್ಷದ ಹೋರಾಟದ ಫಲ ಈಗ ಭಾರತವನ್ನು ಭಾರತೀಯರೇ ಆಳ್ತಾ ಇದ್ದಾರೆ ಆಳ್ತಾ ಇದ್ದಾರೆ ಸರಿ ಆದರೆ ಸ್ವಾತಂತ್ರ್ಯ ಅಂತ ಹೇಳುವಾಗ ಸ್ವ ಅಂತ ಬರುತ್ತಲ್ಲ ಸ್ವ ಅಂದ್ರೆ ಏನು ನಮ್ಮದು ನಮ್ಮತನ ಭಾರತಕ್ಕೆ ನಮ್ಮತನ ಭಾರತದ ಸ್ವತ್ವ ಭಾರತದ ಆತ್ಮ ಏನದು ಇವತ್ತು ನಡೆಯುವ ಆಡಳಿತ ಆ ಯಾವ ಸ್ವಾತಂತ್ರ್ಯದ ಕನಸನ್ನು ಮಹಾತ್ಮ ಗಾಂಧಿಯವರು ರವೀಂದ್ರನಾಥ ಟಾಗೋರ್ ಅವರು ಅರವಿಂದರು ತಿಲಕರು ಬಂಕಿಮರು ಕಂಡಿದ್ರು ಆ ಸ್ವತ್ವದ ಆಧಾರದ ಮೇಲೆ ಇವತ್ತು ನಮ್ಮ ದೇಶ ನಡೆಯತಾ ಇದೆಯಾ ಇದು ಸ್ವಾತಂತ್ರ್ಯ ಬಂದು 75 ವರ್ಷ ಆದ ಈ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಸಾವರ್ಕರ್ ವಿದ್ಯಾರ್ಥಿ ದಿನಗಳಲ್ಲೇನೆ ಸ್ವದೇಶಿ ಆಂದೋಲನ ನಡೆಯಿತು ಆಮೇಲೆ ಗಾಂಧಿ ಅವರು ಬಂದ ಮೇಲೆ ಖಾದಿ ಇತ್ಯಾದಿ ಇನ್ನೊಂಚೂರು ಇಡೀ ದೇಶದಲ್ಲಿ ಅದು ಬಲವಾಗಿ ಎಲ್ಲ ಕಡೆ ಪ್ರಸಾರ ಆಯಿತು ಯಾಕೆ ಸ್ವದೇಶಿ ಬ್ರಿಟಿಷರಿಂದ ಆಡಳಿತವನ್ನು ನಾವು ವಾಪಸ್ ತಗೊಳ್ಳೋದು ಮಾತ್ರ ಉದ್ದೇಶ ಆದರೆ ಸ್ವದೇಶಿ ಯಾಕಬೇಕು ಯಾಕೆಂದ್ರೆ ನಮ್ಮ ದೇಶದ್ದು ಅನ್ನುವ ಅಭಿಮಾನ ಇರಬೇಕು ನಾವು ಸ್ವಾವಲಂಬಿಗಳಾಗಬೇಕು ಅಂದ್ರೆ ನಾಳಿನ ನಾವು ಕಾಣುವ ಕನಸು ಕಾಣುವ ಭಾರತ ಹಾಗಿರಬೇಕು ಅಂತ ಅವರ ಕಲ್ಪನೆ ಇತ್ತಲ್ವಾ ಯಾಕೆ ಒಂದೇ ಮಾತ್ರ ಇಡೀ ದೇಶವನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕೋ ತರ ಮಾಡ್ತು ಯಾಕೆಂದ್ರೆ ಇದು ಬರೀ ದೇಶ ಅಲ್ಲ ಇದು ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ವ್ಯವಸ್ಥೆ ಅಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ನೀನು ರೋಡ್ ಮಾಡು ಇಟ್ ಇಸ್ ಮೈ ರೈಟ್ ಅದಲ್ಲ ಇದು ನಮಗೊಂದು ಭಾವನಾತ್ಮಕವಾದ ಸಂಬಂಧ ಇದೆ ತಾಯಿ ಮಕ್ಕಳ ಸಂಬಂಧ ಇದೆ ಒಂದೇ ಮಾತರಮ್ಮ ಅಂತ ಹೇಳಿದ್ರೆ ಈ ತಾಯಿಗೋಸ್ಕರ ನಾನು ಜೀವ ಕೊಡ್ತೀನಿ ಅಂತ ಅಕ್ಷರಶಃ ಸಾವಿರಾರು ಜನ ಯುವಕರು ಮುಂದೆ ಬಂದರು ನಾವು ನಮ್ಮ ಜೀವನದಲ್ಲಿ ಹಾಗೆ ಅಲ್ವಾ ನಮ್ಮ ತಾಯಿಗೋಸ್ಕರ ನಾವು ಏನ್ ಮಾಡ್ಲಿಕ್ಕೆ ಬೇಕಾದರೂ ತಯಾರಿರ್ತೀವಿ ಅಂದ್ರೆ ಇದು ಒಂದು ಒಣ ಭೂಮಿ ಅಲ್ಲ ಇದು ಒಂದು ನಮ್ಮ ತಾಯಿ ಎನ್ನುವ ಭಾವನೆ ನಮಗಿದೆ ಆ ಕಾರಣದಿಂದ ಒಂದೇ ಮಾತರಮ್ಮಗೆ ಅಷ್ಟು ಶಕ್ತಿ ಬಂತು ಹಾಗಾದ್ರೆ ಇವತ್ತು ನಾವು ಹಾಗೆ ನಮ್ಮ ದೇಶವನ್ನು ನೋಡ್ತಾ ಇದ್ದೇವ ಇದು ಒಂದು ನಾವು ವಿಮರ್ಶೆ ಮಾಡಬೇಕಾದ ವಿಷಯ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅಂತ ಬಂಕಿಮರ್ ಹೇಳಿದರು ತೊಮ್ಮಿ ದುರ್ಗಾ ದಶಪ್ರಹರಣ ಧಾರಿಣೀಂ ಅಂತ ಹೇಳಿದರು ಅಂದರೆ ಅಂತಹ ಕ್ಷಾತ್ರ ಪರಂಪರೆಯನ್ನು ಅವರು ಹೇಳಿದರು ಒಂದೇ ಮಾತ್ರಮ್ಮಲ್ಲಿ ಅದು ಪ್ರೇರಣೆ ಕೊಡ್ತು ಈ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ನಮಗೆ ಪ್ರೇರಣೆ ಕೊಡಬೇಕು ಯಾಕೆಂದ್ರೆ ಯಾರು ಇತಿಹಾಸವನ್ನು ಓದೋದಿಲ್ವೋ ಅವರು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬಹಳ ಪ್ರಸಿದ್ಧವಾದ ಒಂದು ಮಾತನ್ನು ನಾವು ಕೇಳಿದ್ದೇವೆ ಇತಿಹಾಸದನ್ನು ನಾವು ಅಧ್ಯಯನ ಮಾಡೋದ್ರಿಂದ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಮಹಾಪುರುಷರ ದೇಶಕ್ಕೋಸ್ಕರ ಕೆಲಸ ಮಾಡಿದ ವ್ಯಕ್ತಿಗಳ ಜೀವನವನ್ನು ಓದೋದ್ರಿಂದ ನಮಗೆ ಪ್ರೇರಣೆ ಸಿಗುತ್ತೆ ಯಾವುದಕ್ಕೆ ಅಂದರೆ ನಾನು ಈ ಸಮಾಜಕ್ಕೆ ಈ ದೇಶಕ್ಕೆ ಏನೋ ಒಂದು ಮಾಡಬೇಕು ಆ ರೀತಿ ತಲೆಮಾರಿಂದ ತಲೆಮಾರಿಗೆ ನಮ್ಮ ದೇಶದ ಕಥೆಯನ್ನು ನಾವು ಹೇಳ್ತಾ ಹೋದಾಗ ರಾಮಾಯಣವನ್ನು ಮಹಾಭಾರತವನ್ನು ವಿವೇಕಾನಂದರನ್ನು ಚಂದ್ರಶೇಖರ್ ಆಜಾದನ್ನು ಬಾಲಗಂಗಾಧರ ತಿಲಕರನ್ನು ಗಾಂಧಿಯವರನ್ನು ಅಂಬೇಡ್ಕರ್ ಅವರನ್ನು ಯಾಕೆ ಪುನಃ ಪುನಃ ಓದಬೇಕು ಯಾಕೆ ಪುನಃ ಪುನಃ ನಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಹೇಳಬೇಕು ಅಂದರೆ ಇತಿಹಾಸದಲ್ಲಿ ನಡೆದ ಇಂತಹ ಒಂದು ಹೋರಾಟದ ಪಾಠ ಒಂದು ಪ್ರೇರಣೆ ಸಿಗಬೇಕು ಇತಿಹಾಸದಲ್ಲಿ ನಡೆದ ತಪ್ಪುಗಳಿಂದ ಕೂಡ ನಾವು ಕಲಿಯಬೇಕಾದಿದೆ ಉದಾಹರಣೆಗೆ ಇವತ್ತು ಪ್ರಶ್ನೆ ಬರುತ್ತೆ ಟಿಬೆಟ್ ಸ್ವತಂತ್ರವಾಗಿ ಇರಲಿಕ್ಕೆ ನಾವು ಆಗ್ರಹ ಮಾಡಿದರೆ ಇವತ್ತು ಚೀನಾದ ಜೊತೆ ನಮಗೆ ಸಂಘರ್ಷ ಇರುವ ಪ್ರಶ್ನೆ ಇರ್ತಿರ್ಲಿಲ್ಲ ಯಾಕೆಂದರೆ ಚೀನಾ ಭಾರತದ ನೆರೆಯ ದೇಶವೇ ಅಲ್ಲ ಇದ್ದಿದ್ದು ಟಿಬೆಟ್ ಲಡಾಖಿಂದ ಅರುಣಾಚಲ್ ಪ್ರದೇಶದವರೆಗೆ ನಾವು ತಗೊಂಡ್ರು ಉದ್ದಕ್ಕೂ ನಮ್ಮ ನೆರೆಗಡೆಯ ದೇಶ ಟಿಬೆಟ್ ಆಗಿತ್ತು 1950ರಲ್ಲಿ ಚೀನಾ ಟಿಬೆಟ್ ಅನ್ನು ಆಕ್ರಮಣ ಮಾಡಿಕೊಂಡು ವಶಪಡಿಸಿಕೊಳ್ತು ಭಾರತ ಗಟ್ಟಿದನಿಯಲ್ಲಿ ಪ್ರತಿಭಟನೆ ಮಾಡಲೇ ಇಲ್ಲ ಇದು ಇತಿಹಾಸದಲ್ಲಿ ನಡೆದಂತಹ ಒಂದು ಪ್ರಮಾದ
ಪ್ರಮಾದನೋ ಅಪರಾಧನೋ ಗೊತ್ತಿಲ್ಲ, ಆದರೆ ಒಂದು ತಪ್ಪಂತ ನಡೆಯಿತು. ಇವತ್ತು ನಾವು ಅದರಿಂದ ಇವತ್ತು ನಿಂತ್ಕೊಂಡು ನೋಡಿದಾಗ ಆವತ್ತು ಅದನ್ನು ಮಾಡಿದ್ರೆ ಇವತ್ತು ನಮಗೆ ಇಷ್ಟು ಕಷ್ಟ ಇರ್ತಿರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಏನು ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು, ಅದಾದ ನಂತರ ಪಾಕಿಸ್ತಾನದ ಸೇನೆ ಜಮ್ಮು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು. ಆಗ ನಮ್ಮ ಸೈನ್ಯದ ಪ್ರಮುಖರು ಹೇಳಿದರು, ಒಂದು ವಾರದ ಕಾಲಾವಕಾಶ ಕೊಟ್ಟರೆ ನಾವು ಕರಾಚಿವರೆಗೂ ತಲುಪ್ತೀವಿ ಅಂತ. ಅಂದರೆ ನಮ್ಮ ಜಮ್ಮು ಕಾಶ್ಮೀರದ ನ್ಯಾಯವಾಗಿ ಭಾರತಕ್ಕೆ ಸಿಗಬೇಕಾದ ಭಾಗವನ್ನು ನಾವು ವಶಪಡಿಸಿಕೊಂಡು ಇನ್ನೂ ಹೆಚ್ಚು ಭಾಗ ನಮ್ಮ ವಶಕ್ಕೆ ಬರುತ್ತೆ ಅಂತ. ಆದರೆ ನಮ್ಮ ಆಗಿನ ನಾಯಕರು ಹೇಳಿದರು, ಬೇಡ ಬೇಡ, ಕದನ ವಿರಾಮ, ಸೀಸ್ ಫೈರ್, ಯುದ್ಧ ನಿಲ್ಲಿಸೋಣ ಅಂತ. ಅವ್ರ ಹತ್ರ ಇದ್ದದ್ದು ಅವ್ರ ಹತ್ರ ಉಳಿತು, ನಮ್ಮ ಹತ್ರ ಇದ್ದದ್ದು ನಮ್ಮ ಹತ್ರ ಉಳಿತು. ಇವತ್ತು ನಿಂತ್ಕೊಂಡು ನೋಡಿದರೆ ನಮ್ಗನ್ಸುತ್ತೆ ನಮ್ಮ ಜಾಗ ನಾವು ತಗೊಂಡು ಯುದ್ಧ ನಿಲ್ಲಿಸಬೇಕಾಗಿತ್ತು ಅಂತ. ಇತಿಹಾಸ ಓದೋದ್ರಿಂದ ನಮ್ಗೆ ಈ ಥರದ ಒಂದಷ್ಟು ಪಾಠಗಳು ನಮಗೆ ಸಿಗುತ್ತೆ. ಇದನ್ನು ಪುನಃ ಭವಿಷ್ಯದಲ್ಲಿ ಇಂತಹ ತಪ್ಪುಗಳು ಮರುಕಳಿಸಬಾರದು. ಅದಕ್ಕೋಸ್ಕರ ಈ ಸ್ವರಾಜ್ಯ 75ರ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಮೆಲುಕು ಹಾಕುವಂಥದ್ದು ಬಹಳ ಮುಖ್ಯವಾದ ವಿಷಯ. ಆಗಲೇ ಗಾಂಧಿಯವರು ಕಂಡ ಸ್ವರಾಜ್ಯ ಅಥವಾ ಬಂಕಿಮರು ಕಂಡ ಸ್ವರಾಜ್ಯದ ಬಗ್ಗೆ, ನಾವು ತಿಲಕರು ಕಂಡ ಸ್ವರಾಜ್ಯದ ಬಗ್ಗೆ ಮಾತಾಡಿದ್ವಿ. ಗಾಂಧೀಜಿಯವರವರ ಜೀವನದುದ್ದಕ್ಕೂ ಹೇಳಿದರು, ಸ್ವದೇಶಿ ಬಗ್ಗೆ ಮಾತಾಡಿದರು, ಕೋಸಂರಕ್ಷಣೆ ಬಗ್ಗೆ ಮಾತಾಡಿದರು, ಮತಾಂತರವನ್ನು ವಿರೋಧಿಸಿದರು. ಆದರೆ ಇವತ್ತು ಮತಾಂತರ ನಿಷೇಧದ ಒಂದು ಕಾನೂನನ್ನು ಎಲ್ಲಿಯಾದರೂ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಎಷ್ಟು ದೊಡ್ಡ ಚರ್ಚೆ ಆಗುತ್ತೆ. ಅಂಬೇಡ್ಕರ್ ಇದನ್ನು ವಿರೋಧಿಸಿದರು, ಮತಾಂತರವನ್ನು ವಿರೋಧಿಸಿದರು. ಬಹಳ ಸ್ಪಷ್ಟವಾಗಿ ಅನೇಕ ಉಲ್ಲೇಖಗಳು ಬರುತ್ತೆ. ಗೋವಾದಲ್ಲಿ ಮತಾಂತರ ಆದಂತಹ ಹಿಂದೂಗಳು ಪುನಃ ಅವರನ್ನು ಮಾತೃಧರ್ಮಕ್ಕೆ ಕರ್ಕೊಂಡು ಬರಬೇಕಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮೆಮೊರಾಂಡಮ್ಗೆ ಅಂಬೇಡ್ಕರ್ ಅವರು ಸಹಿ ಮಾಡ್ತಾರೆ. ಇವತ್ತು ಯಾರು ಗಾಂಧಿಯವರ ಹೆಸರನ್ನು ಹೇಳ್ತಾರೆ, ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾರೆ, ರಾಜಕೀಯಕ್ಕೆ ಅದನ್ನು ಬಳಸ್ತಾರೆ, ಅಂದರೆ ಅವರು ಹೇಳಿದ ವಿಷಯಗಳನ್ನು ಯಾಕೆ ಅನುಸರಿಸೋದಿಲ್ಲ, ಆಚರಣೆಗೆ ತರಲ್ಲ? ಗ್ರಾಮ ಸ್ವರಾಜ್ಯದ ಬಗ್ಗೆ ಗಾಂಧಿಯವರು ಹೇಳಿದರು, ಆದರೆ ಇವತ್ತು ಅರ್ಬನೈಸೇಷನ್ ನಡೀತಾ ಇದೆ, ಗ್ರಾಮಗಳಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬೇಕಾದಂತಹ ವಾತಾವರಣ ನಿರ್ಮಾಣ ಮಾಡುವ ಒಂದು ಆಡಳಿತ ವ್ಯವಸ್ಥೆ ನಮ್ಮಲ್ಲಿದೆಯಾ? ಭಾರತದ ಸ್ವತ್ವ ಅಂದರೆ ನಮ್ಮ ದೇಶದಲ್ಲಿ ಡಿಸೆಂಟ್ರಲೈಸ್ಡ್ ಆಡಳಿತ, ಅಂದರೆ ವಿಕೇಂದ್ರೀಕೃತವಾದ ಆಡಳಿತ. ಒಂದು ಗ್ರಾಮದ ವ್ಯವಸ್ಥೆಯನ್ನು ಅವರೇ ನೋಡ್ತಾ ಇದ್ರು. ಉದಾಹರಣೆಗೆ ಶಿಕ್ಷಣ, ಆ ಗ್ರಾಮದಕ್ಕೆ ಬೇಕಾದಂತಹ ಅಲ್ಲಿಯ ಮಕ್ಕಳಿಗೆ ಬೇಕಾದ ಶಿಕ್ಷಣವನ್ನು ಆ ಗ್ರಾಮದವರು ಕೊಡ್ತಾ ಇದ್ರು. ಗುರುಕುಲ ಇರ್ತಾ ಇತ್ತು, ಗುರುಕುಲಕ್ಕೆ ಎಲ್ಲರೂ ಅಕ್ಕಿನೋ ಇನ್ನೇನೋ ಧಾನ್ಯವನ್ನು ಕೊಡ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಎಜುಕೇಷನ್ ಸ್ವಾವಲಂಬಿ ಆಗಿತ್ತು. ಅವರ ಆರೋಗ್ಯ, ಅಲ್ಲಿಯೇ ವೈದ್ಯರು ಇರ್ತಾ ಇದ್ರು, ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಗ್ರಾಮದವರು ಮಾಡ್ತಾ ಇದ್ರು. ಇವತ್ತಿನ ಡಿಸೆಂಟ್ರಲೈಸೇಷನ್ ಇದೆಯಲ್ಲ, ಎಲ್ಲ ತೆರಿಗೆ ಎಲ್ಲ ಕೇಂದ್ರಕ್ಕೋ ಇನ್ನೆಲ್ಲಿಗೋ ಹೋಗುತ್ತೆ, ಅಲ್ಲಿಂದ ಪುನಃ ಒಂದು ಅನುದಾನ ಬರುತ್ತೆ. ನಮ್ಮ ಭಾರತದ ಆಡಳಿತದ ಮಾದರಿ ಅದಲ್ಲ. ನಿಜವಾಗಿಯೂ ಗ್ರಾಮಗಳು ಅವರ ಆಡಳಿತವನ್ನು ಗ್ರಾಮಗಳೇ ಮಾಡ್ತಾ ಇತ್ತು. ಇದು ಧರಂಪಾಲ್ ಅವರು ಬರೆದ ಪುಸ್ತಕ, ಅದು ಬ್ಯೂಟಿಫುಲ್ ಟ್ರೀ ಇರಬಹುದು, ಪಂಚಾಯತ್ ರಾಜ್ ಅನ್ನುವಂಥ ಪುಸ್ತಕ ಇರ್ಬೋದು, ಈ ಥರ ಬೇರೆ ಬೇರೆ ಪುಸ್ತಕಗಳಲ್ಲಿ ಈ ದಾಖಲೆಗಳೆಲ್ಲ ಸಿಗುತ್ತೆ. ಅಂದರೆ ಅವರು ಗಾಂಧಿಯನ್, ಧರಂಪಾಲ್ ಅಂತ ಹೇಳುವವರು ಬಹಳ ಗಾಂಧಿಯ ಅನುಯಾಯಿ. ಬ್ರಿಟಿಷ್ ಲೈಬ್ರರಿಗೆ ಹೋಗಿ ಗೆಜೆಟ್ ಅಂತ ಬರುತ್ತಲ್ಲ, ಯಾವ್ಯಾವ ಊರಿನ ವಿವರಗಳಿರುವಂಥದ್ದು, ಆ ಗೆಜೆಟನ್ನು ಅಧ್ಯಯನ ಮಾಡಿ ಬ್ರಿಟಿಷ್ ಆಫೀಸರ್ಸ್ ಅವರ ಸರ್ಕಾರಕ್ಕೆ ಬರೆದ ಪತ್ರಗಳು, ವರದಿ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಅವರು ಬರೆದಂಥದ್ರಲ್ಲಿ ಈ ಅಂಶಗಳನ್ನು ಅವರು ನಮ್ಮಲ್ಲಿನ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅಂದರೆ ಯಾವ ವೃತ್ತಿ ಅವರಿಗೆ ಎಷ್ಟು ಸಂಭಾವನೆಯೋ, ಎಷ್ಟು ಧಾನ್ಯನೋ ಕೊಡ್ತಾ ಇದ್ರು ಅನ್ನುವಂಥದ್ದು ಅವರು ಉಲ್ಲೇಖ ಮಾಡ್ತಾರೆ. ಉದಾಹರಣೆಗೆ ನೀರಾವರಿ ಪದ್ಧತಿ ಹೇಗಿತ್ತು. ಈಗ ನಮ್ಮ ಈ ಪ್ರದೇಶದಲ್ಲಿ ನಮಗೆ ಬಹಳ ಮುಖ್ಯವಾದ ನದಿಗಳಿಲ್ಲ, ಕೆರೆಗಳಿಂದಲೇ ನೀರಾವರಿ ನಡಿಬೇಕು. ಒಂದು ಊರಿನ ಕೆರೆಯನ್ನು ಆ ಊರಿನವರೇ ನಿರ್ವಹಣೆ ಮಾಡ್ತಾ ಇದ್ರು. ಆ ಎಲ್ಲೋ ಉದಾಹರಣೆಗೆ ಸಕಲೇಶ್ಪುರದಲ್ಲಿ ಎಲ್ಲೋ ಮಳೆ ಬಂದರೆ
ಅದರಲ್ಲಿಂದ ಹಾಸನದ ಕೆರೆಗೆ ಬರ್ತಾ ಇತ್ತು ಅದರಲ್ಲಿ ತುಂಬಿದ್ರೆ ಅಲ್ಲಿಂದ ಮುಂದೆ ಎನ್ನೆಲ್ಲಿಗೋ ಅರ್ತಿಕೆರೆಗೋ ತಿಪ್ಟೂರಿಗೋ ತುಮಕೂರಿಗೋ ದೊಡ್ಡಬಳ್ಳಾಪುರಕ್ಕೋ ಬರ್ತಾ ಇತ್ತು ಒಂದು ತುಂಬಿದ ಮೇಲೆ ಇನ್ನೊಂದು ಅಲ್ಲಿಂದ ಇನ್ನೊಂದು ಎಲ್ಲ ಕನೆಕ್ಟೆಡ್ ಇರ್ತಾ ಇತ್ತು ಬ್ರಿಟಿಷರು ಏನು ಮಾಡಿದರು ಶಿಕ್ಷಣ ಇವ್ರ ಪಾಡಿಗೆ ಇವ್ರು ಮಾಡ್ಕೊಳ್ತಾರೆ ಆರೋಗ್ಯ ಇವ್ರ ಪಾಡಿಗೆ ಇವ್ರು ಮಾಡ್ಕೊಳ್ತಾರೆ ನೀರಾವರಿ ಇವ್ರ ಪಾಡಿಗೆ ಇವ್ರು ಮಾಡ್ಕೊಳ್ತಾರೆ ಮತ್ತು ನಮ್ಮ ನಿಯಂತ್ರಣ ಸಿಗೋದು ಹೆಂಗೆ ಅದಕ್ಕೋಸ್ಕರ ಹೇಳಿದರು ಶಿಕ್ಷಣ ನೀವು ಮಾಡಲಿಕ್ಕಿಲ್ಲ ಇನ್ನು ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಅಂತೇಳಿ ಶಾಲೆಗಳನ್ನು ಮಾಡಿದರು ಬ್ರಿಟಿಷರಿಗೆ ಬೇಕಾದ ಶಿಕ್ಷಿತರು ಯಾವ ಥರದವರು ಪಶ್ಚಿಮದ್ದೇ ಶ್ರೇಷ್ಠ ಬ್ರಿಟಿಷರೇ ಶ್ರೇಷ್ಠ ಯುರೋಪಿಂದ ಬಂದ್ರೇ ಸತ್ಯ ಅಂತ ತಿಳ್ಕೊಂಡಂತಹ ವ್ಯಕ್ತಿಗಳು ಬೇಕಿತ್ತು ಅದಕ್ಕೋಸ್ಕರ ಅವರು ಭಾರತದ ಯಾವ ಹೆಮ್ಮೆಯ ಇತಿಹಾಸ ಇದೆ ಅದನ್ನು ಕಲಿಸ್ದೇನೆ ಪಾಶ್ಚಾತ್ಯರು ಭಾರತವನ್ನು ಹೇಗೆ ನೋಡಿದರು ಆ ರೀತಿಯ ಇತಿಹಾಸವನ್ನು ಕಲಿಸಿದರು ಇಲ್ಲಿದ್ದಂತಹ ಯಾವುದೋ ಕೆಟ್ಟ ಆಚರಣೆಗಳು ಅದು ಜಾತಿ ಅಸ್ಪೃಶ್ಯತೆ ಇರಬಹುದು ಸತಿ ಇರಬಹುದು ಇನ್ನೊಂದು ಇರಬಹುದು ಇದನ್ನೇ ಬಹಳ ದೊಡ್ಡ ವಿಷಯ ಅಂತೇಳಿ ಕಲಿಸಿದರು ಓದಿದ ಒಬ್ಬ ಮಗುವಿಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರಲಿಕ್ಕೆ ಹೇಗೆ ಸಾಧ್ಯ ಪ್ರಪಂಚದ ಯಾವ ದೇಶದ ಮೇಲೂ ದಾಳಿ ಮಾಡದೆ ಕೇವಲ ತನ್ನ ಸಂಸ್ಕೃತಿಯಿಂದ ಸಜ್ಜನಿಕೆಯಿಂದ ಪ್ರಪಂಚದ ಮೇಲೆ ಪ್ರಭಾವ ಬೀರಿದ ದೇಶ ಭಾರತ ಅಂತ ಹೇಳಿಕೊಡದಿದ್ರೆ ಅವನಿಗೋ ಅವಳಿಗೋ ಆ ಮಗುವಿಗೆ ಹೇಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರುತ್ತೆ ಆದ್ದರಿಂದ ನೀವು ಶ್ರೇಷ್ಠ ಬ್ರಿಟಿಷರು ಶ್ರೇಷ್ಠ ಸರಿ ಅಂತ ಒಪ್ಪಿದೆ ಅವರಿಗೆ ಬೇಕಾದ ಕ್ಲರ್ಕ್ಗಳನ್ನು ತಯಾರು ಮಾಡಲಿಕ್ಕೆ ಅವರಿಗೆ ನಿಷ್ಠರಾಗಿ ಇರಬೇಕಾದಂಥ ಆಫೀಸರ್ಸನ್ನು ತಯಾರು ಮಾಡಲಿಕ್ಕೆ ಬೇಕಾದ ಶಿಕ್ಷಣವನ್ನು ಅವರು ಕೊಟ್ಟರು ಇದರ ಪರಿಣಾಮವಾಗಿ ನಮ್ಮ ಹಿಂದಿನ ನಾಯಕರು ಕಂಡ ಸ್ವ ಇದೆಯಲ್ಲ ಸ್ವತ್ವ ಅದು ನಾಶ ಆಯಿತು ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ಸರಿ ಮಾಡಬೇಕಲ್ವ ಸರಿ ಮಾಡಲಿಲ್ಲ ಇವತ್ತಿಗೂ ಇತಿಹಾಸ ಪುಸ್ತಕದಲ್ಲಿ ಬಾಬರ್ನಿಗೂ ಔರಂಗಜೇಬನಿಗೂ ಇರುವಷ್ಟು ಸ್ಥಾನ ಅಂದರೆ ಯಾವುದೋ ವಿದೇಶಿ ಆಕ್ರಮಣಕಾರರಿಗೆ ಇರುವಷ್ಟು ಸ್ಥಾನ ಶಿವಾಜಿಗೋ ರಾಣಾ ಪ್ರತಾಪ್ನಿಗೋ ಪೃಥ್ವಿರಾಜ ಸಿಂಹ ಚೌಹಾಣ್ಗೋ ಇಲ್ಲ ನಾನು ವೀರಬಲ್ಲಾಳನ ಕಥೆಯನ್ನು ಹೇಳಿದೆ ವೀರಬಲ್ಲಾಳನ ಉಲ್ಲೇಖ ಎಲ್ಲಿದೆ ನಮ್ಮ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳೋದು ಒಂದು ಸಣ್ಣ ಚಾಪ್ಟರ್ ಅಷ್ಟೇ ವಿಜಯನಗರ ಸಾಮ್ರಾಜ್ಯ ಮತ್ತು ಶಿವಾಜಿಯ ಸಾಮ್ರಾಜ್ಯ ಸುಮಾರು 600 ವರ್ಷ ಕಾಲ ಭಾರತವನ್ನು ರಕ್ಷಣೆ ಮಾಡಿದೆ ಅಂತ ಹೇಳೋದಿದೆಯಲ್ಲ ಅದು ಸಣ್ಣ ಮಾತಲ್ಲ ಒಬ್ಬ ಶಿವಾಜಿ ಇಲ್ಲದೆ ಇದ್ರೆ ಒಬ್ಬ ಕೃಷ್ಣ ವಿಜಯನಗರ ಸಾಮ್ರಾಜ್ಯ ಇಲ್ಲದೆ ಇದ್ರೆ ಒಬ್ಬ ಶಂಕರಾಚಾರ್ಯ ಇಲ್ಲದೆ ಇದ್ರೆ ಒಬ್ಬ ವಿವೇಕಾನಂದ ಇಲ್ಲದೆ ಇದ್ರೆ ಇವತ್ತು ಭಾರತ ಏನಾಗ್ತಿತ್ತು ನಾವು ಯೋಚನೆ ಮಾಡೋಣ ಇದನ್ನು ನಮಗೆ ಹೇಳಿಕೊಡದಿದ್ರೆ ನನ್ನ ದೇಶ ಅನ್ನುವ ಹೆಮ್ಮೆ ಅಭಿಮಾನ ಅವನಿಗೆ ಹೇಗೆ ಬರುತ್ತೆ ಸ್ವರಾಜ್ಯ 75ರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದು ಅಂತ ಹೇಳಿದರೆ ಈ ಸ್ವತ್ವವನ್ನು ವಾಪಸ್ ನಾವು ತರುವುದು ಹೇಗೆ ಅದರ ಆಧಾರದ ಮೇಲೆ ದೇಶವನ್ನು ನಿರ್ಮಾಣ ಮಾಡೋದು ಹೇಗೆ 75 ವರ್ಷ ಅಂತ ಹೇಳೋದು ನಮ್ಮ ಒಟ್ಟು ಭಾರತದ ಇತಿಹಾಸ ನೋಡಿದರೆ ಬಹಳ ಸಣ್ಣ ಪೀರಿಯಡ್ ಯಾಕೆಂದರೆ ನಾವು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇಶ ಹಾಗಂತೇಳಿ ಇನ್ನೂ ಸಮಯ ಉಂಟಂತ ಕೂತ್ಕೊಳ್ಳಿಕ್ಕೂ ಇಲ್ಲ ಯಾಕೆಂದರೆ ಆದಷ್ಟು ಬೇಗ ಇದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕಾದ ಅಗತ್ಯ ಇದೆ ಆ ಕಾರಣದಿಂದ ಅನೇಕರು ಪ್ರಶ್ನೆ ಮಾಡಿದರು ಅಯೋಧ್ಯೆಯಲ್ಲಿ ದೇವಸ್ಥಾನ ಕಟ್ಟಿದರೆ ಏನು ಬಂತು ದೇವಸ್ಥಾನ ರಾಮನ ದೇವಸ್ಥಾನಕ್ಕೆ ನಮ್ಮ ದೇಶದಲ್ಲಿ ಏನು ಕೊರತೆ ಇಲ್ಲ ನಮ್ಮ ಮುಳುಬಾಗಿಲಲ್ಲೇ 4 ಇರ್ಬೋದು ರಾಮನ ದೇವಸ್ಥಾನ ಇಲ್ಲ ಅಂತ ಅಯೋಧ್ಯೆಯಲ್ಲಿ ಕಟ್ಟುವುದಲ್ಲ ಅಯೋಧ್ಯೆ ಅನ್ನೋದಕ್ಕೊಂದು ಮಹತ್ವ ಇದೆ ಅಲ್ಲಿ ಹೋದ ಒಬ್ಬ ಪ್ರತಿಯೊಬ್ಬನಿಗೂ ರಾಮ ಇಲ್ಲಿ ಹುಟ್ಟಿದ್ದ ಇಲ್ಲಿ ರಾಜ್ಯ ಆಳಿದ್ದ ಅಂತ ಹೇಳಿದ್ರೆ ಇಡೀ ರಾಮಾಯಣ ತಲೆಯಲ್ಲಿ ಬಂದು ಹೋಗುತ್ತೆ ಒಬ್ಬ ಮಗುವಿಗೆ ಹೋಗಿ ರಾಮನ ದೇವಸ್ಥಾನಕ್ಕೆ ನಾವು ಪ್ರದಕ್ಷಿಣೆ ಮಾಡಿ ರಾಮನ ಕಥೆಯನ್ನು ಹೇಳಿದರೆ ಅವನ ತಲೆಯಲ್ಲಿ ಉಳಿಯುತ್ತೆ ಆದರ್ಶ ಶಾರುಖ್ ಖಾನ್ ಅಲ್ಲ ಆದರ್ಶ ರಾಮ ಆದರ್ಶ ಕೃಷ್ಣ ಈ ಇದು ಶಾಲೆಯಲ್ಲಿ ಹೇಳ್ಕೊಟ್ಟು ಬರುತ್ತಾ ಅಥವಾ ಶಾಲೆಯಲ್ಲಿ ಹೇಳ್ಕೊಟ್ರೆ ಮಾತ್ರ ಸಾಕ ದೇಶ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಅಂತ ಪ್ರಾರಂಭದಲ್ಲಿ ಹೇಳಿದರು ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ವ್ಯಕ್ತಿ ನಿರ್ಮಾಣ ಆಗುವುದು ಹೇಗೆ ಇವತ್ತು ಅಮೆರಿಕದಲ್ಲಿ 1,000 ಜನಸಂಖ್ಯೆಗೆ ಎಷ್ಟು ಪೊಲೀಸರಿದ್ದಾರೆ ಭಾರತದಲ್ಲಿ 1,000 ಜನಸಂಖ್ಯೆಗೆ ಎಷ್ಟು ಪೊಲೀಸರಿದ್ದಾರೆ ಕ್ರೈಮ್ ರೇಟ್ ಅಮೆರಿಕದಲ್ಲಿ ಜಾಸ್ತಿ ಇದೆಯೋ ಭಾರತದಲ್ಲಿ ಜಾಸ್ತಿ ಅಂದರೆ ಒಂದು ದೇಶದ ಉದಾಹರಣೆ ತಗೊಂಡೆ ಅಷ್ಟೇ ಬೇರೆ ಬೇರೆ ಕಡೆ ಹೀಗೆ ಇದೆ ಪರಿಸ್ಥಿತಿ ಕ್ರೈಮ್ ರೇಟ್ ಭಾರತದಲ್ಲಿ ಕಡಿಮೆ ಇದೆ ಬಹಳ ದೊಡ್ಡ ಅಂದರೆ ರೇಪ್ ಸಿಟಿ ಇತ್ಯಾದಿ ಎಲ್ಲ ಹೇಳ್ತಾರಲ್ಲ ಅತ್ಯಾಚಾರ ಆಯ್ತಂತ ರೇಪ್ ನಡೆಯುವಂತಹ ರೇಟ್ ಅಂದರೆ
ಇಷ್ಟು ಸಾವಿರ ಜನಸಂಖ್ಯೆಗೆ ಎಷ್ಟು ರೇಪ್ ಅತ್ಯಾಚಾರ ನಡೆಯುತ್ತೆ ಅಂತ ಕೇಳಿದ್ರೆ ಅಮೆರಿಕದಲ್ಲಿ ಭಾರತಕ್ಕಿಂತ ಜಾಸ್ತಿ, ಇಲ್ಲಿ ಪೊಲೀಸರು ಕಮ್ಮಿ. ಮತ್ತೆ ಯಾಕೆ, ಯಾವ ಪೊಲೀಸ್ ಯಾವ ಕೋರ್ಟ್ ಇಲ್ಲದೆ ಹೇಗೆ ಇಲ್ಲಿ ಸಮಾಜ ಒಳ್ಳೆ ದಾರಿಯಲ್ಲಿ ನಡೀತಾ ಇದೆ? ಶಾಲೆಯಲ್ಲಿ ಹೇಳಿಕೊಟ್ಟ ಮಾತ್ರದಿಂದ ಅಲ್ಲ, ರಾಮಾಯಣ ಓದಿದ್ರಿಂದ, ಮಹಾಭಾರತ ಓದಿದ್ರಿಂದ, ವಿವೇಕಾನಂದರನ್ನು ಓದಿದ್ರಿಂದ. ಅಯೋಧ್ಯೆಯಲ್ಲಿ ದೇವಸ್ಥಾನ ಮಾಡೋದಂದ್ರೆ ಎಟ್ಟನದರ ದೇವಸ್ಥಾನ ಅಲ್ಲ, ನಾಳಿನ ಒಂದು ಮಗುವೂ ಒಬ್ಬ ಸಜ್ಜನ ಆಗಲಿಕ್ಕೆ, ಒಬ್ಬ ಒಳ್ಳೆಯ ಗೃಹಸ್ಥನೋ ಉದ್ಯಮಿಯೋ ತಾಯಿಯೋ ತಂದೆಯೋ ಆಗಲಿಕ್ಕೆ ಪ್ರೇರಣೆ ರಾಮಾಯಣದಿಂದ ಸಿಗುತ್ತೆ. ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕಂತ ಎಷ್ಟು ದೊಡ್ಡ ನಾವು ನೀತಿಪಾಠ ಮಾಡಿದ್ರೆ ಪ್ರಯೋಜನ ಇಲ್ಲ, ರಾಮನನ್ನು ಸರಿಯಾಗಿ ಓದಿದ್ರೆ ಸಾಕು. ತಮ್ಮನನ್ನು ಹೇಗೆ ನೋಡ್ಕೊಳ್ಬೇಕು, ಅಮ್ಮನ ಅಣ್ಣನನ್ನು ಹೇಗೆ ನೋಡ್ಕೊಳ್ಬೇಕಂತ ರಾಮ ಲಕ್ಷ್ಮಣರ ಉದಾಹರಣೆ ಇಟ್ಟರೆ ಸಾಕು. ಅಂದರೆ ಒಂದು ಸಂಸ್ಕೃತಿಯನ್ನು ಜೀವಂತವಾಗಿ ನಾವು ಇಡಲಿಕ್ಕಾದರೆ, ಒಂದು ತಲೆಮಾರನ್ನು ಒಂದು ನಾಗರಿಕತೆಯನ್ನು ತಯಾರು ಮಾಡಿದ ಹಾಗೆ. ಅದಕ್ಕೋಸ್ಕರ ಇದೆಲ್ಲ ಮಹತ್ವ. ಯಾಕೆ ಕಾಶಿಯ ಕಾರಿಡಾರ್ ಮಹತ್ವದ್ದು ಅಂದರೆ ಇದಕ್ಕೋಸ್ಕರ, ಅಂದರೆ ನಮ್ಮ ಸಂಸ್ಕೃತಿಯ ಹೆಮ್ಮೆ. ನಾನು ಒಂದು ರಾಮನ ಹೆಸರನ್ನು ದೊಡ್ಡದಾಗಿ ಹೇಳಿ ನಾನು ಮೋಸ ಮಾಡಿದರೆ ಆಗುತ್ತಾ? ಆಗಲ್ಲ, ನನಗೆ ಬಿಡಲ್ಲ, ನಾನು ಕೆಟ್ಟವನಾಗಲಿಕ್ಕೆ ಬಿಡಲ್ಲ. ಯಾಕೆಂದರೆ ನಾನು ರಾಮನ ಸಂತತಿಯವನು ಅಂತ ನಾನು ಹೇಳಿದ ಮೇಲೆ ನಾನು ಕೆಟ್ಟವಾಗುವುದು ಹೇಗೆ? ಅದನ್ನು ಗಟ್ಟಿ ಮಾಡಬೇಕು. ನಾನು ರಾಮನ ಸಂತತಿ, ನಾನು ಕೃಷ್ಣನ ಸಂತತಿ, ನಾನು ಭಾರತೀಯ ಅಂದರೆ ನಾನು ಗಾಂಧಿಯ ದೇಶದವನು, ನಾನು ಅಂಬೇಡ್ಕರ್ ದೇಶದವನು, ನಾನು ವಿವೇಕಾನಂದ ದೇಶದವನು ಅಂತ ಹೇಳಿದ ಮೇಲೆ ನಾನು ಸಣ್ಣ ಜನ ಆಗ್ಲಿಕ್ಕೆ ಆಗಲ್ಲ. ನಾನು ದೊಡ್ಡವನೇ ಆಗ, ದೊಡ್ಡ ಗುಣವೇ ನನ್ನಲ್ಲಿ ಬರಬೇಕು, ಬರುತ್ತೆ. ಕಳ್ಳತನ ಕಡಿಮೆ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಜಾಸ್ತಿ ಮಾಡೋದು, ಪೊಲೀಸರ ಸಂಖ್ಯೆ ಜಾಸ್ತಿ ಮಾಡೋದು ಪರಿಹಾರ ಅಲ್ಲ. ಕಳ್ಳತನ ಮಾಡದೇ ಇರುವಂತಹ ವ್ಯಕ್ತಿಗಳನ್ನು ತಯಾರು ಮಾಡೋದು ಹೇಗೆ? ಅದು ಶಿಕ್ಷಣದಲ್ಲಿ ಭಾರತೀಯತೆ ಅಂದರೆ ಅದು. ರಾಮಾಯಣ ಹೇಳ್ಕೊಟ್ಟು ಕೂಡಲೇ ಯಾವುದೋ ರಿಲಿಜನ್, ಓ ನೀವು ಹಿಂದೂ ರಿಲಿಜನ್ ಮಾತ್ರ ಅಲ್ಲ, ರಾಮ ಅನ್ನೋದು ಒಂದು ಮೌಲ್ಯ, ಧರ್ಮ ಅಂತ. ಧರ್ಮ ರಾಜಕೀಯದಲ್ಲಿ ಧರ್ಮ ಬರಬಾರ್ದು, ರಾಜಕೀಯದಲ್ಲಿಯೇ ಧರ್ಮ ಇರಬೇಕಲ್ವಾ? ಧರ್ಮ ಅಂದರೆ ಏನು? ರಿಲಿಜನ್ ಅಲ್ಲ. ನೀವು ಗಣೇಶನನ್ನು ಪೂಜೆ ಮಾಡಿ, ಗಾಡನ್ನು ಪೂಜೆ ಮಾಡಿ, ಜೀಸಸನ್ನು ಪೂಜೆ ಮಾಡಿ, ಅಲ್ಲಾನ್ನು ಪೂಜೆ ಮಾಡಿ, ಹೌ ಡಸ್ ಇಟ್ ಮ್ಯಾಟರ್? ಏನು ತೊಂದರೆ ಇಲ್ಲ. ಧರ್ಮ ಅಂದರೆ ಮನುಷ್ಯ, ಸಮಾಜ, ಪ್ರಕೃತಿ, ಈ ಮೂರರ ನಡುವೆ ಒಂದು ಸಾಮರಸ್ಯವನ್ನು ಇಟ್ಟುಕೊಳ್ತಾ ಸಂಘರ್ಷ ಇಲ್ಲದೆ ಬದುಕಬೇಕಲ್ಲ, ಅದಕ್ಕೆ ಬೇಕಾದ ಮೌಲ್ಯ ಧರ್ಮ. ಯಾಕೆ ನಾವು ಮರವನ್ನು ಪೂಜೆ ಮಾಡ್ತೀವಿ, ನದಿಯನ್ನು ಪೂಜೆ ಮಾಡ್ತೀವಿ, ನದಿಯನ್ನು ತಾಯಿ ಕಾವೇರಿ ಮಾತಾ ಅಂತ ಕರಿತೀವಿ, ಗಂಗಾ ಮಾತಾ ಅಂತ ಕರಿತೀವಿ, ಗಂಗೆಯನ್ನು ತಾಯಿ ಅಂತ ಕರೆದ ಮೇಲೆ ಅದೇ ಭಾವನೆ ನನ್ನ ಮನಸ್ಸಲ್ಲಿ ಉಂಟು ಅಂತಾದರೆ ಗಂಗೆಯನ್ನು ಮಲಿನ ಮಾಡಲಿಕ್ಕಾಗತ್ತಾ? ಗೋವನ್ನು ತಾಯಿ ಅಂತ ಕರೆದ ಮೇಲೆ, ಗೋವು ನಮ್ಮ ಕೃಷಿಗೆ ಆಧಾರ ಆದಮೇಲೆ ಗೋವದೆ ಮಾಡಲಿಕ್ಕಾಗತ್ತಾ? ಅಂದರೆ ಯಾವುದು ನಮಗೆ ಯಾವುದರಿಂದ ಉಪಕಾರ ಇದೆಯೋ, ಯಾವುದರಿಂದ ನಮಗೆ ಜೀವನಕ್ಕೆ ಆಶ್ರಯ ಸಿಗ್ತಾ ಇದೆಯೋ ಅದಕ್ಕೆ ನಾವು ಋಣಿಗಳಾಗಿರಬೇಕು. ಈ ಸಂಸ್ಕೃತಿ ಇದೆಯಲ್ಲ, ಇದು ಭಾರತದ ಸ್ವತ್ವ. ಧರ್ಮ ಅನ್ನೋದು ಭಾರತದ ಸ್ವತ್ವ. ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾರೆ. ಮೋಸ ಮಾಡಬೇಡ, ಸುಳ್ಳು ಹೇಳಬೇಡ, ಹಿಂಸೆ ಮಾಡಬೇಡ, ಅಹಿಂಸಾ ಪರಮೋ ಧರ್ಮ ಹೇಳಿದರು. ಧರ್ಮ ಹಿಂಸಾ ತಥೈವಚ, ಅಂದರೆ ನೀನು ಕ್ಷತ್ರಿಯನೋ ಆ ಸ್ಥಾನದಲ್ಲಿ ಇದ್ದವನಾದರೆ ಧರ್ಮಬದ್ಧವಾದ ಹಿಂಸೆಯನ್ನು ಮಾಡಬಹುದು, ಸರಿ. ಈ ವ್ಯಾಲ್ಯೂ ಏನಿದೆ ಅದು ಧರ್ಮ. ಅದು ಯಾವ ರಿಲಿಜನ್ನವರಿಗಾದ್ರೇನು, ಯಾವ ದೇವರನ್ನು ಪೂಜೆ ಮಾಡೋರಿಗಾದ್ರೇನು, ಎಲ್ಲರಿಗೂ ಅದು ಅಪ್ಲಿಕೇಬಲ್, ಎಲ್ಲರಿಗೂ ಅನ್ವಯ ಆಗತ್ತೆ. ಇದು ಭಾರತದ ಆತ್ಮ. ರಾಜಕೀಯದಲ್ಲಿ ಧರ್ಮ ಬೇಡ ಅಂದ್ರೇನು, ರಾಜಕೀಯದಲ್ಲಿ ಮೌಲ್ಯ ಬೇಡ ಅಂತ. ಹೌದಾ? ರಾಜಕೀಯದಲ್ಲಿ ಮೌಲ್ಯ ಇರಬೇಕು ತಾನೆ, ರಾಜಕೀಯದಲ್ಲಿ ಧರ್ಮ ಇರಬೇಕು. ರಿಲಿಜನ್ ತರಬೇಡಿ, ಜಾತಿ ತರಬೇಡಿ, ಬೇಡ ಅದು, ಬೇಡ ರಾಜಕೀಯದಲ್ಲಿ, ಧರ್ಮ ಬೇಕು. ಇವತ್ತು ಯಾಕೆ ಇಷ್ಟು ಅಧ್ವಾನ ಆಗಿದೆ ಅಂದರೆ ಧರ್ಮ ಇಲ್ಲದ ರಾಜಕೀಯ, ಧರ್ಮ ಇಲ್ಲದ ಶಿಕ್ಷಣ, ಧರ್ಮ ಇಲ್ಲದ ಕೃಷಿ, ಧರ್ಮ ಇಲ್ಲದ ವಾಣಿಜ್ಯ, ಧರ್ಮ ಇಲ್ಲದ ವ್ಯವಹಾರ. ಆ ಧರ್ಮದ ಆಧಾರದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ನಾವು ಸಂಘಟಿಸಲಿಕ್ಕಾದರೆ, ಅದನ್ನು ಪುನರ್ನಿರ್ಮಾಣ ಮಾಡಲಿಕ್ಕಾದರೆ ಭಾರತ, ನಾವು ಒಂದು ಕಾಲದಲ್ಲಿ ಕೇಳ್ತಿದ್ವಲ್ಲ ಭಾರತ ಅಂತ ಹೇಳಿದರೆ ಪ್ರಪಂಚದ ಎಲ್ಲ ಕಡೆಯಿಂದಲೂ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ತಕ್ಷಶಿಲೆಗೋ ವಿಕ್ರಮಶಿಲೆಗೋ ಇತ್ಯಾದಿ ನಲಂದಾಕ್ಕೋ ಶಾರದಾ ವಿಶ್ವವಿದ್ಯಾಲಯಕ್ಕೆ ಬರ್ತಿದ್ರು ಅಂತ ಕೇಳಿದ್ದೇವೆ. ಆ ಥರ ಭಾರತ ಪುನಃ ಆದೀತು. ಒಂದೆರಡು ಸಣ್ಣ ಉದಾಹರಣೆಯನ್ನು ಹೇಳಿ ಮುಗಿಸ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಒಬ್ಬರು ಸಾಹಿತಿ ಜಪಾನಿಗೆ ಹೋಗಿದ್ರು ಉಪನ್ಯಾಸ, ಹಿಂದೂ ಫಿಲಾಸಫಿ.
ಸಮಯ ಆಯಿತು, ಆದರೆ ಯಾರು ಹುಡುಗರು ಬರಲಿಲ್ಲ ಯೂನಿವರ್ಸಿಟಿಯಲ್ಲಿ ಕೇಳಲಿಕ್ಕೆ. ಅಲ್ಲಿ ಕರೆದಂಥ ಪ್ರೊಫೆಸರಿಗೆ ಭಾಳ ಮುಜುಗರ ಆಯಿತು. ಒಂದು ನಾಲ್ಕು ಜನ ಇದ್ದರು, ಉಪನ್ಯಾಸ ಮುಗಿತು. ಆಮೇಲೆ ನೋಡಿದರೆ ಹುಡುಗರೆಲ್ಲ ಹೊರಗಡೆ ಇದ್ದಾರೆ ತುಂಬ ಜನ. ಅವ್ರು ಪ್ರೊಫೆಸರ್ ಕೇಳಿದರು, ಏನು ರಯ್ಯ ನೀವ್ಯಾರು ಬರಲೇ ಇಲ್ಲ, ಅಂಥ ಒಳ್ಳೆ ಲೆಕ್ಚರ್ ಇತ್ತು ಹಿಂದೂ ಫಿಲಾಸಫಿ ಬಗ್ಗೆ, ತಪ್ಸ್ಕೊಂಡ್ಬಿಟ್ರಲ್ಲ ಅಂತ. ಅಯ್ಯೋ ಏನು ಸರ್ ಹಿಂದೂ ಫಿಲಾಸಫಿ ಕೇಳೋದು, ಅವರೇನೇ ಗುಲಾಮ್ಗಿರಿಲ್ಲಿದ್ದಾರೆ, ಇನ್ನೇನು ಫಿಲಾಸಫಿ ಇರುತ್ತೆ ಬಿಡಿ ಅವ್ರದ್ದು. ಯಾಕೆ ಭಾರತ ಶಕ್ತಿಶಾಲಿ ಆಗಬೇಕು, ಯಾಕೆ ನಮ್ಮ ಹತ್ರ ಕ್ಷಿಪಣಿ ಬೇಕು, ಯಾಕೆ ನಮ್ಮ ಹತ್ರ ಸೈನ್ಯ ಇತ್ಯಾದಿ ಶಕ್ತಿ ಇರಬೇಕು ಅಂದರೆ, ಯಾಕೆ ನಾವು ವಾಣಿಜ್ಯವಾಗಿಯೂ ಬಲಯುತವಾಗಿರ್ಬೇಕಂದ್ರೆ, ಶಕ್ತಿ ಇದ್ದವ ಹೇಳಿದರೆ ಜನ ಕೇಳ್ತಾರೆ. ಶಕ್ತಿ ಇಲ್ಲದೆ ಇರುವವನು, ಬೇರೆಯವರ ಗುಲಾಮಗಿರಿಯಲ್ಲಿ ಇದ್ದಂಥ ಒಂದು ಫಿಲಾಸಫಿ ಯಾರಿಗೆ ಬೇಕು ಅಂದರೆ, ಆಚರಣೆಯಲ್ಲಿ ಇಲ್ಲದ ಫಿಲಾಸಫಿಯಿಂದ ಏನು ಉಪಯೋಗ? ಪ್ರಪಂಚ ಗೌರವಿಸುವುದು ಯಾರಿಗೆ ಶಕ್ತಿ ಇದೆ ಅವನನ್ನು ಮಾತ್ರ. ಯಾಕೆ ಭಾರತ ಶಕ್ತಿಯುತ ಆಗಬೇಕಂದ್ರೆ, ಪ್ರಪಂಚಕ್ಕೆ ಬೇಕಾದ ಜೀವನದ ಬೆಳಕನ್ನು ಕೊಡುವ ಸರಕು ವಸ್ತು ನಮ್ಮಲ್ಲಿ ಉಂಟು. ಅದನ್ನು ಬೇರೆಯವರಿಗೆ ಹೇಳಬೇಕಾದ್ರೆ ನಾವು ಮೊದಲು ಆಚರಣೆ ಮಾಡಬೇಕಲ್ಲ. ಆ ಥರ ಆಚರಣೆ ಮಾಡಲಿಕ್ಕೆ ಅನುಕೂಲವಾದ ವಾತಾವರಣ ಇರುವ ಅಂತಹ ಶಿಕ್ಷಣ, ಅಂತಹ ರಾಜಕೀಯ, ಅಂತಹ ವ್ಯವಸ್ಥೆ, ಆಡಳಿತ, ಇದನ್ನು ಪುನಃ ನಾವು ಆ ಭಾರತದ ಸ್ವತ್ವದ ಆಧಾರದ ಮೇಲೆ, ತನ್ನತನದ ಆಧಾರದ ಮೇಲೆ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಆಗ ಬಹುಶಃ ಸ್ವರಾಜ್ಯ 100ರ ಹೊತ್ತಿಗೆ ನಾವು ಒಂದಷ್ಟು ನಾವೀಗ ಬದಲಾಗಿದ್ದೇವೆ ಅಂತ ಹೇಳಬಹುದು. ಜವಾಬ್ದಾರಿಯುತ ನಾಗರಿಕರಾಗಿ ಬಹುಶಃ ಈ ಭಾರತದ ಮರು ನಿರ್ಮಾಣ ಇದೆಯಲ್ಲ ಭಾರತೀಯತೆ ಆಧಾರದ ಮೇಲೆ, ಆ ಜವಾಬ್ದಾರಿ ಅದು ನಮ್ಮೆಲ್ಲರ ಮೇಲೆ ಇದೆ. ದೇಶ ಅನ್ನೋದು ಯಾರೋ ಒಬ್ಬನ ತಲೆ ಬಿಸಿ ವಿಷಯ ಅಲ್ಲ. ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟರ್, ಒಬ್ಬರು ಚೀಫ್ ಮಿನಿಸ್ಟರ್ ಮಾಡಿದ್ರೆ ಆಗಲಿಲ್ಲ. ಇವತ್ತು ನಾವು ಯಾವ ಮಾಡೆಲಲ್ಲಿ ಇದ್ದೀವಿ? ಔಟ್ಸೋರ್ಸಿಂಗ್ ಮಾಡೆಲ್. ರಸ್ತೆ ಸರಿ ಇಲ್ಲ, ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಆಸ್ಪತ್ರೆ ಸರಿ ಇಲ್ಲ, ಯಾರು? ಸರ್ಕಾರ ಮಾಡಬೇಕು. ನೀರು ಬರೋದಿಲ್ಲ, ಯಾರು? ಸರ್ಕಾರ ಮಾಡಬೇಕು. ನಾವು ಏನು ಮಾಡ್ತೇವೆ? 5 ವರ್ಷಕ್ಕೊಂದು ಹೋಗಿ ಓಟ್ ಹಾಕಿದ್ರೆ ನಮ್ದು ಕೆಲಸ ಮುಗಿತು. ಇದಲ್ಲ ಪ್ರಜಾಪ್ರಭುತ್ವದಲ್ಲಿ. ದೇಶ ಅನ್ನೋದು ಪ್ರತಿಯೊಬ್ಬನ ಜವಾಬ್ದಾರಿ. ದೇಶ 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 ನನ್ನದು ಅಂತ RSS ಹಾಡು ಹೇಳ್ತಾರೆ. ನಮ್ಮದು ಅಲ್ಲ, ನನ್ನದು. ಪ್ರತಿಯೊಬ್ಬನಿಗೂ ಅನ್ನಿಸ್ಬೇಕು ಇದು ನನ್ನದು ಅಂತ. ನಮ್ಮ ನಮ್ಮ ಕೈಲಾದ ಏನೋ ನಾವು ಬಹಳ ದೊಡ್ಡದು ಮಾಡಬೇಕಾಗಿಲ್ಲ. ಯಾರೋ ಒಬ್ಬ ಆರ್ಥಿಕವಾಗಿ ಕಷ್ಟದಲ್ಲಿರುವವನಿದ್ದಾನೆ, ಅವನಿಗೆ ಏನು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಿರ್ಬೋದು, ಅಥವಾ ನನಗೆ ಓದು ಬರಹ ಬರುತ್ತೆ, ಯಾರೋ ತಲೆ ಸರಿಯಾಗಿ ಅರ್ಥ ಆಗದಿರುವಂಥ ಹುಡುಗನಿಗೆ ನಾನು ಟ್ಯೂಷನ್ ಮಾಡೋದಿರ್ಬೋದು, ಅಥವಾ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡೋದಿರ್ಬೋದು, ಅಥವಾ ನಮ್ಮ ದೇವಸ್ಥಾನವೋ ನಮ್ಮ ಜಾತಿ ಸಂಘವೋ ಇದರಿಂದ ಏನೋ ಒಂದು 4 ಜನರಿಗೆ ಉಪಯೋಗ ಆಗೋ ಕೆಲಸ ಮಾಡೋದಿರ್ಬೋದು, ಅಥವಾ ಯಾವುದು ಬೇಡ ಗಿಡ ನೆಟ್ಟು ನಾನು ಅದನ್ನು 3 ವರ್ಷ ಪೋಷಿಸ್ತೇನೆ, ಆಮೇಲೆ ತನ್ನ ಪಡಿಗೆ ತನ್ನ ಮರ ಆಗ್ತೇನೆ. ಯಾವುದೋ ಒಂದು ಸಮಾಜಕ್ಕೆ ಸ್ವಾರ್ಥ ಇಲ್ಲದ ಯಾವ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ನಾವು ಇಲ್ಲಿರುವವರು, ಇನ್ನೂ ಹೊರಗಿರುವವರು ಎಲ್ಲರೂ ನಾವು ಪ್ರಶ್ನೆ ಮಾಡಿಕೊಂಡು ಒಂದೊಂದು ಸಣ್ಣ ಕೆಲಸ, ಇದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ, ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೆ, 4 ಜನರ ಒಳ್ಳೆಯದಕ್ಕೋಸ್ಕರ. ಇದನ್ನು ನಾವೇನಾದರೂ ಭಾರತದ 130 ಕೋಟಿ ಜನ ಮಾಡಲಿಕ್ಕೆ ಸಾಧ್ಯ ಆದರೆ ನಮ್ಮನ್ನು ತಡೆಯುವ ಶಕ್ತಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕೆಂದರೆ ಉಳಿದದೆಲ್ಲ ಉಂಟು ನಮ್ಮ ಹತ್ರ. ಇತಿಹಾಸ ಉಂಟು, ಪರಂಪರೆ ಉಂಟು, ಉದಾಹರಣೆ ಉಂಟು, ಪ್ರೇರಣೆ ತಗೊಳ್ಳಿಕ್ಕೆ ಬೇಕಾದ್ದು ಉಂಟು, ನಾವು ಮಾಡಬೇಕಷ್ಟೆ. ಆ ಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸುವ ರೀತಿಯಲ್ಲಿ ಈ ಸ್ವರಾಜ್ಯ 75ರ ಈ ಸಂದರ್ಭ ಇದು ನಮಗೆಲ್ಲ ಪ್ರೇರಣೆ ಕೊಡಲಿ, ಆ ದಿಕ್ಕಿನಲ್ಲಿ ನಮ್ಮನ್ನೆಲ್ಲ ತಾಯಿ ಭಾರತಾಂಬೆ ನಡೆಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.